ದ್ವೇಷ. ಆ ನನ್ನ ಕುಲದೇವ ಬ್ರಿಟಿಷರ ಪಾಲಿನ ಸಿಂಹ ಸ್ವಪ್ನ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಾಗ ಬ್ರಿಟಿಷರ ಮೋಸದ ಬೆಲೆಗೆ ಸಿಲುಕಿ ಜೈಲು ಸೇರಿದ. ಆ ರಾಯಣ್ಣನ ಕಾಲದಲ್ಲಿ ಭೀಮನಗೌಡನ ಮೋಸದ ಬೆಲೆಗೆ ಸಿಲುಕಿ ಸಿಂಧೂರು ಲಕ್ಷ್ಮಣ ಜೈಲು ಸೇರಿದ. ಈ ಕಲಿಗಾಲದಲ್ಲಿ ನನ್ನ ಅಕ್ಕನನ್ನು ಕೊಲೆ ಮಾಡಿದ್ದರದೆ ನನ್ನನ್ನು ಜೈಲು ಸೇರುವ ಹಾಗೆ ಮಾಡಿದ ಆ ಭ್ರಷ್ಟರನ್ನು ಹರಿದು ತಿನ್ನಲು ಅರಣ ಹದಿನಂತೆ ಕಾಯುತ್ತಿರುವನು ಈ ಗರುಡ. ಮೋಸ ಮಾಡಿದವರಿಗೆ ಮೋಸದ ದಾರಿ ತೋರಿಸಿ, ಕೊಲೆ ಮಾಡಿದವರ ಕೊಲೆ ಮಾಡಿ ನನ್ನ ದ್ವೇಷ ತೀರಿಸಿಕೊಳ್ಳದಿದ್ದರೆ ನಾನು ಗುರಿ ಇಟ್ಟ ಗರುಡನೇ ಅಲ್ಲ. ಯಾರು ಪುಣ್ಯಾತ್ಮರು ನನಗೆ ಜೈಲಿನಲ್ಲಿ ಬೀಳ್ಕೊಡಿಸಿ ಕಣಕೊಂಡು ಬಂದಿದ್ದಾರೆ ಅವರು ಯಾರೆಂದು ತಿಳಿದುಕೊಳ್ಳಲೇಬೇಕು. ಗೊತ್ತು ಗುರಿ ಇಲ್ಲದೆ ನನ್ನನ್ನು ಜೈಲಿನಿಂದ ಬಿಡಿಸಿಕೊಂಡು ಬಂದಿದ್ದೀರಲ್ಲ ಮೇಡಮ್, ನಿಮ್ಮ ಪರಿಚಯವೇ ನನಗಾಗಲಿಲ್ಲ. ತಾವು ಓಹೋ, ಬಹಳ ದಿನಗಳಾಯಿತು, ಜ್ಞಾಪಕವೇ ಆಗಲಿಲ್ಲ. ನಿಮ್ಮ ಈ ಉಪಕಾರವನ್ನು ಯಾವ ಜನ್ಮಕ್ಕೂ ಮರೆಯುವುದಿಲ್ಲ ಗಂಗಾ. ಚಿಕ್ಕರಿಂದಿನಿಂದ ಶಾಲೆ ಕರೆಯುತ್ತಿದ್ದೆ ಎಂಬ ಮಾತ್ರಕ್ಕೆ ಪರಿಚಯ ಬಾಂಧವ್ಯಕ್ಕೆ ತಿರುಗಿತೆ ಎಂದ ಮೇಲೆ ನಿಮ್ಮನ್ನ ಏನೆಂದು ಕರೆಯಬೇಕೆಂದು ಅರ್ಥವಾಗುತ್ತಿಲ್ಲ. ನನ್ನನ್ನು ಜೈಲಿನಿಂದ ಬಿಡಿಸಿಕೊಂಡು ಬಂದಿರಲ್ಲ, ತುಂಬಾ ಥ್ಯಾಂಕ್ಸ್ ಗಂಗಾ, ತುಂಬಾ ಥ್ಯಾಂಕ್ಸ್. ಯಾಕೆ ಆ ರೀತಿ ಮಾತಾಡ್ತೀರಾ? ಒಬ್ಬರ ಕಷ್ಟದಲ್ಲಿದ್ದಾಗ ಮತ್ತೊಬ್ಬರ ಸಹಾಯ ಮಾಡಬೇಕು, ಅದೇ ತಾನೇ ಮನುಷ್ಯನ ಧರ್ಮ. ಬದುಕಿನ ದಾರಿಯಲ್ಲಿ ಭರವಸೆಯನ್ನು ಕಳೆದುಕೊಂಡ ನನಗೆ ನಿನ್ನೂ ಇದೇನೇನ ಬದುಕು ಎಂದು ಆ ದೇವರೇ ಮನೆ ಕಳಿಸಿಕೊಡಬೇಕು. ಗಂಗಾ, ನಾನು ಜೈಲಲ್ಲಿ ಇರುವ ವಿಷಯ ನಿನಗೆ ಹೇಗೆ ತಿಳಿಯಿತು? ನಾನು ಕಾಲೇಜ್ ರಜಾ ಇದ್ದಲ್ಲ, ಅದಕ್ಕಾಗಿ ನಿಮ್ಮನೆ ಭೇಟಿಯಾಗೋಣ ಅಂತ ಊರಿಗೆ ಬಂದೆ. ಬಂದಿರಬೇಕಾದ್ರೆ ಗಜೇಂದ್ರನನ್ನು ಭೇಟಿಯಾಗಿ ಈ ಎಲ್ಲ ವಿಷಯವನ್ನ ಅವರೇ ನನಗೆ ಹೇಳಿದ್ದೆ. ಅಂದ್ರೆ ಅವನು ನಿಮಗೇನಾಗಬೇಕು? ಅವನು ಇದೇ ಊರಿನಲ್ಲಿ ಇರುವನು? ಹೌದು, ನನ್ನ ತಂದೆ ಅವರ ತಂದೆ ಇಬ್ಬರು ಕೂಡ ಸ್ನೇಹಿತರು. ಆದ್ರೆ ಅವರ ತಂದೆ ತಾಯಿ ಕೊಲೆಯಾಗಿ ಹೋದ್ರು. ಆ ಸಮಯದಲ್ಲಿ ನನ್ನ ತಂದೆ ತಾಯಿನೇ ಅವರನ್ನ ಸಾಕಿ ಬೆಳೆಸಿ ದೊಡ್ಡ ವಿದ್ಯಾವಂತನನ್ನಾಗಿ ಮಾಡಿ ಇದೇ ಊರಿನಲ್ಲಿ ಕೆಲಸ ಕೂಡ ಕೊಡಿಸಿದ್ರು. ಅದಕ್ಕಾಗಿ ಅವರಿಂದಾಗಿ ಈ ವಿಷಯ ಎಲ್ಲ ಗೊತ್ತಾಯ್ತು. ನನ್ನ ಅಕ್ಕನನ್ನು ಕೊಲೆ ಮಾಡುವಷ್ಟು ಕಟುಕನಾದವನು ನಾನಲ್ಲ ಗಂಗಾ. ಚಿಕ್ಕ ವಯಸ್ಸಿನಿಂದಲೇ ತಂದೆ ತಾಯಿ ತೀರಿದ ಬಳಿಕ ತಂದೆಯ ಪ್ರೀತಿ ತಾಯಿಯ ವಾತ್ಸಲ್ಯ ನೀಡಿ ಲಾಲನೆ ಪಾಲನೆ ಮಾಡಿದ ಮಾತೃಹೃದಯ ಅಂತವಳು. ಅವಳ ಸಾವನ್ನೇ ಬಯಸಲಾರೆನು, ಅಂತದ್ರಲ್ಲಿ ಕೊಲೆ ಮಾಡುವುದುಂಟೆ? ಹೌದು, ನೀವು ಹೇಳೋ ಮಾತು ನಿಜ. ಆದ್ರೆ ಈ ಕೊಲೆಯನ್ನ ಯಾರೋ ಉದ್ದೇಶಪೂರ್ವಕವಾಗಿ ಮಾಡಿ ಇದನ್ನೆಲ್ಲ ನಿಮ್ಮ ತಲೆ ಮೇಲೆ ಹಾಕಿದ್ದಾರೆ ಅಲ್ವೇ? ಹೌದು ಗಂಗಾ, ನನ್ನ ಮೇಲಿನ ಸೇಡಿಗಾಗಿ ನನ್ನ ಅಕ್ಕನ ಕೊಲೆ ಮಾಡಿ ಆ ಅಪರಾಧವನ್ನು ನನ್ನ ಹಣೆಗೆ ಕಟ್ಟಿದ್ದಾರೆ. ತಾವು ಸಜ್ಜನರಂತೆ ತೆರೆಮರೆಯಲ್ಲಿ ನಿಂತುಕೊಂಡು ಒಳ್ಳೆಯವರೆಂದು ಸೋಗಾಕಿಕೊಂಡು ಮೆರೆಯುತ್ತಿರುವ ಜೀವನವನ್ನೇ ಜಾಲಾಡದ ಬಿಡುವನಲ್ಲ ಈ ಗುಡುಗು ಹೊಡೆದ ಗರುಡ. ಸುಳ್ಳಿಗೆ ದುಷ್ಟರ ಬಲ ಇದ್ರೆ ಸತ್ಯಕ್ಕೆ ಆ ದೇವರ ಬಲ ಇದ್ದೇ ಇರುತ್ತೆ. ಇವತ್ತಲ್ಲ ನಾಳೆ ನ್ಯಾಯಕ್ಕೆ ಜಯ ಸಿಕ್ಕಿ ಸಿಗುತ್ತೆ. ನ್ಯಾಯ ಸ್ವಾರ್ಥಿಗಳು, ಸಮಯ ಸಾಧಕರು, ನಂಬಿಕೆ ದ್ರೋಹಿಗಳೇ ತುಂಬಿಕೊಂಡಿರುವ ಈ ಸಮಾಜದಲ್ಲಿ ನ್ಯಾಯ ನೀತಿ ಧರ್ಮಕ್ಕೆಲ್ಲಿದೆ ಬೆಲೆ? ನ್ಯಾಯಕ್ಕೆ ಬೆಲೆ ಇದ್ದಿದ್ದೇ ಆಗಿದ್ದರೆ ನಾನು ಅಪರಾಧಿಯೇ ಆಗುತ್ತಿರಲಿಲ್ಲ. ನನ್ನ ಈ ಸ್ಥಿತಿಗೆ ಕಾರಣರಾದವರನ್ನು ಹುಡುಕಿ ಪತ್ತೆ ಹಚ್ಚಿ ಪಾತಾಳ ಕಳಿಸುವುದೊಂದೇ ನನ್ನ ಪರಮ ಗುರಿ. ದಯವಿಟ್ಟು ಈ ರೀತಿ ದುಡುಕಬೇಡ. ನೀವೇನಾದ್ರೂ ದುಡುಕಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಮುಂದೆ ನನ್ನ ಗತಿಯಲ್ಲಿ. ನೀವಿಲ್ಲದೆ ಖಂಡಿತವಾಗ್ಲೂ ನಾನು ಬದುಕುವುದಿಲ್ಲ. ಯಾಕೆ ಗಂಗಾ, ನನಗೇನಾದ್ರೂ ಆದ್ರೆ ನೀವೇಕೆ ಬದುಕುವುದಿಲ್ಲ? ಯಾಕೆ ಅಂತ ಹೇಳ್ತಿರಲ್ಲ, ನಾನು ಹೇಳೋ ಮಾತು ನಿಮಗೆ ಅರ್ಥವಾಗ್ತಾ ಇಲ್ವಾ? ನೋಡಿ, ಸತ್ಯಕ್ಕೆ ಸಾವಿರ ಮಾತಿನ ಬೆಲೆ ಇದ್ರೆ ಧರ್ಮಕ್ಕೆ ಯಾವುದಾದ್ರೂ ಒಂದು ಬೆಲೆ ಇದ್ದೇ ಇರುತ್ತೆ. ಅಂದ್ಮೇಲೆ ನಾನು ನಿಮ್ಮನ್ನ ಮನಸಾರಿ ಪ್ರೀತಿಸ್ತಾ ಇದ್ದೀನಿ. ಮನ ಬಂದಂತೆ ಮಾತನಾಡಬೇಡ ಗಂಗಾ, ನಾನೊಬ್ಬ ಈಗ ಅಪರಾಧಿ. ನಿಜ
ನೀವು ಅವ್ರ ದೃಷ್ಟಿಯಲ್ಲಿ ನಿರಪರಾಧಿಗಳೇ ಆಗಿರ್ಬಹುದು, ಆದ್ರೆ ನನ್ನ ದೃಷ್ಟಿಯಲ್ಲಿ ಅಲ್ಲ. ಇವತ್ತಲ್ಲ ನಾಳೆ ನಿಮ್ಮ ಕೈ ಹಿಡಿಬೇಕೆನ್ನುವ ಆಸೆಯಿಂದ ಇದ್ದೀನಿ. ದಯವಿಟ್ಟು ಬೇಡ ಇದೆ, ನಿಮ್ಮ ಬಹಳ ಸಂಗತಿಯಾಗಿ ಮಾಡಿಕೊಳ್ಳಿ. ಯಾವ ಸಮಯದಲ್ಲಿ ಸೆರೆಮನೆಯಲ್ಲಿ ಇರ್ತೇನೋ ನನಗೆ ಗೊತ್ತಿಲ್ಲ. ನನ್ನನ್ನು ನಂಬಿ ನಿನ್ನ ಜೀವನವನ್ನು ವ್ಯರ್ಥ ಹಾಳು ಮಾಡಿಕೊಳ್ಳಬೇಡ. ಒಂದು ಹೆಂಡಿಗೆ ಇಷ್ಟು ನಿಂತರು, ಇಷ್ಟೊಂದು ಪರಿಪರಿಯಾಗಿ ಬೇಡಿಕೊಂಡ್ರು, ಈ ನಿಮ್ಮ ಕಲ್ಲು ಹೃದಯ ನನಗಾಗಿ ಕರಗ್ತಾ ಇಲ್ವಾ? ಹೇಳಿ. ಆಯ್ತು ಗಂಗಾ, ನಿನ್ನ ಹೂವಿನಂತ ಹೃದಯವನ್ನು ನೋಯಿಸಲು ನಾನು ಗೋಮರಿಸು ಬರುತ್ತಿಲ್ಲ. ಹೃದಯಪೂರ್ವಕವಾಗಿ ನಿನ್ನನ್ನು ಪ್ರೀತಿಸುವೆ, ನಿನ್ನ ಅಂದವನ್ನೇ ಆರಾಧಿಸುತ್ತ ಹೃದಯಪೂರ್ವಕವಾಗಿ ನಿನ್ನನ್ನು ಪ್ರೀತಿಸುವೆ. ನಮ್ಮ ಪ್ರೀತಿ ಶಾಶ್ವತವಾಗಿರಲು ನಿನ್ನ ಸುಮಧುರ ಕಂಠದಿಂದ ಮಧುರ ಗಾಯನ. ಹಲೋ, ಹೃದಯದ ಚೋರ
ಬೆಳೆದ ಬೆಳೆದ ಕರ್ಕೊಂಡು ಹೋಗೋರ ಈಗ ನಾ ಹೊಂಟೆ ಕಾರ್ ಹಾಕೊಂಡು ಆರು ಗಂಟೆಗೆ ಹೋಗೋಣ ನಡಿ ನಡಿ. ನೀವು ಮಾಡಿದ ಪುಣ್ಯವೋ ಇಲ್ಲ ನಾನು ಮಾಡಿದ ಭಾಗ್ಯವೋ, ಹಾಗಾದ್ರೆ ಅಪ್ಪಾಜಿ ನಮ್ಮ ಬಂಧುಗಳಗವೆಲ್ಲಿ? ನನ್ನ ಅಳಿಯ ಅಂದರೆ ನಿನ್ನ ತಾಯಿ ಪಾರ್ವತಿಯ ತಮ್ಮ ಧರ್ಮವಂತ, ಈಗ ಅವನು ಎಲ್ಲಿರುವನು ಏನು ಒಂದು ತಿಳಿಯದಾಗಿದೆ. ನನ್ನ ಭಾವ ಇದೇ ಊರಲ್ಲಿ ಇರುವನು, ಹಾಗಾದ್ರೆ ಅವರಿಗೆ ಒಂದು ಸತ್ಯವನ್ನು ತಿಳಿಸಬೇಕು. ಆಮೇಲೆ ಹೇಳುತ್ತೇನೆ, ಮೊದಲು ನನ್ನ ಅಳಿಯ ಧರ್ಮವಂತನ ಭೇಟಿಯವನ ನಡಿ. ಬಾಕ್ಸ್